ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಶ್ರೀ ಟ್ಯಾಲೆಂಟ್ ಇನ್ ವ್ಲಾಗ್ಸ್. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಬರ್ತಡೇ ಹೇಗಾಯಿತು, ಹಾಗೆ ನನ್ನ ಮಕ್ಕನ ಮನೆಗೆ ಹೋಗಿದ್ದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹೇಳಬೇಕಂದ್ರೆ ನಾನು ನನ್ನ ವ್ಲಾಗ್ ಕರೆಕ್ಟಾಗಿ ಹಾಕ್ತಾ ಇಲ್ಲ, ಗ್ಯಾಪ್ ಕೊಟ್ಟು ಹಾಕ್ತಾ ಇದ್ದೀನಿ. ಕಾರಣ ಏನು ಅಂತ ಅಂದರೆ ನನ್ನ ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ ಆಗ್ತಿದೆ ತುಂಬಾ. ಸೊ ಅದರಿಂದ ನಾನು ಕರೆಕ್ಟಾಗಿ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ನನ್ನ ಹೆಲ್ತ್ ಕರೆಕ್ಟ್ ಆದರೆ ನಾನು ಕರೆಕ್ಟಾಗಿ ವ್ಲಾಗ್ನ ಮಾಡ್ಬೋದು, ಬಟ್ ಈಗ ನನ್ನ ಕೈಲಿ ಆಗ್ತಾ ಇಲ್ಲ. ಆದ್ದರಿಂದ ನಾನು ಬಿಟ್ಟು ಗ್ಯಾಪ್ ಕೊಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೇಲಿ ನಾನು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ, ಯಾಕಂತಂದರೆ ಯಾರಿಗೂ ಅಷ್ಟಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟ ಇಲ್ಲ. ಸೊ ನನಗೆ ಇಷ್ಟ ಆಗಿರೋದ್ರಿಂದ ಅವ್ರಿಗೆ ನಾನು ಫೋರ್ಸ್ಬಲಿ ಮಾಡೋಕ್ಕಾಗಲ್ಲ ಅಲ್ವಾ. ಅದರಿಂದ ನನ್ನ ಕೈಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ನಾನು ನನ್ನದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಡೆಕೋರೇಷನ್ ಆಗಲಿ, ಪಾಪು ಯಾರು ಯಾರ್ದು ಬರ್ತಡೇ ಹಾಗೆ ಯಾವ ಕೇಕು ಈ ಥರ ನಾನು ಯಾವುದೂ ತೋರ್ಸೋಕ್ಕಾಗಲ್ಲ. ಸೊ ಇದೆಲ್ಲ ಪ್ರೈವೇಟ್ ಆಗಿರುತ್ತೆ, ಅದರಿಂದ ನಾನು ಅದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಹಾಗೆ ಈಗ ನನ್ನ ಮಗ ನೋಡ್ತಿರ್ಬೋದು, ನನ್ನ ಮಗ ಎಷ್ಟು ಕೇಕ್ ತಿಂತಿದ್ದ ಅಂತಂದರೆ ಬೆಳಗ್ಗೆಯಿಂದ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ಕೇಕ್ಗೋಸ್ಕರ ಎಲ್ಲರ ಹತ್ರನೂ ಹೋಗ್ತಿದ್ದ. ನಾನು ಅಪರೂಪಕ್ಕೊಂದ್ಸಲ ತಿಂತಾನೆ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಯಾವಾಗಲೂ ಅಷ್ಟಾಗಿ ಕೇಕ್ ಅನ್ನೋದನ್ನ ಕೊಡಲ್ಲ, ಅಪರೂಪಕ್ಕೊಂದ್ಸಲ ಕೇಕ್ನ ಕೊಡ್ತಾಯಿರ್ತೀನಿ. ಆದ್ರೂ ತುಂಬಾ ಇಷ್ಟಪಟ್ಟು ಕೇಕ್ ಅನ್ನೋದನ್ನ ತಿಂತಾನೆ. ಆವತ್ತಂತೂ ತುಂಬ ಹಠ ಮಾಡ್ತಿದ್ದ ಕೇಕ್ ತಿನ್ನೋದಕ್ಕೆ. ಇದು ಮಾರನೇ ದಿನ ಬೆಳಗ್ಗೆ, ನನ್ನ ಪಾಪು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಅವನು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾಯಿದ್ದಾನೆ ಅಂತ ಅಂದ್ಕೊಂಡು, ಇಲ್ಲಾಂದರೂ ಸುಮಾರು 2 ಫ್ಲೋರ್ಸ್ನ ಅವನು ಒಬ್ಬನೇ ಹತ್ತಿದ್ದಾನೆ. ನಾನು ಎತ್ಕೊತೀನಿ ಅಂದರೆ ಅವನು ಬರಲ್ಲ, ಅವನೇ ನಡಿಬೇಕು ಅಂತ ಆಟ ಮಾಡ್ತಾನೆ. ಸೊ ನಡಿ ಅಂತ ಬಿಟ್ಟಿದೆ, ಅವನೇ ಆರಾಮಾಗಿ ನಡ್ಕೊ ಬಂದಿದ್ದ. ಹಾಗೆ ನಮ್ಮ ಮನೆ ಮೇಲ್ಗಡೆ ವ್ಯೂ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಕೊಂಡು, ತುಂಬ ಮರಗಳಿರೋದ್ರಿಂದ ಒಂದು ಸ್ವಲ್ಪ ಕೂಲಾಗಿರುತ್ತೆ ಯಾವಾಗಲೂ. ಇಲ್ಲಿ ಅಂತಂದರೆ ಬ್ಯಾಂಗ್ಳೂರಲ್ಲಾದರೆ ಒಂದು ಸ್ವಲ್ಪ ತುಂಬ ಸೆಕೆ ಈ ಥರ ಎಲ್ಲ ಆಗ್ತಾಯಿರುತ್ತೆ, ಸ್ವಲ್ಪ ಚಳಿ ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಹೊತ್ತು ಇಲ್ಲಿ ಟೆರೆಸ್ ಮೇಲೆ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ವ್ಯೂ, ಯಾಕಂದರೆ ತುಂಬ ಪಕ್ಷಿಗಳು ಗಿಣಿಗಳು ಈ ಥರ ತುಂಬ ಚೆನ್ನಾಗಿ ಆರ್ತಾ ಇರುತ್ತೆ, ಮರದ ಮೇಲೆಲ್ಲ ಬಂದು ಕೂತಿರುತ್ತೆ, ಅದು ನೋಡೋಕ್ಕೆ ಚೆಂದ ಅಂತ ಹೇಳ್ಬೋದು. ಅವತ್ತೊಂದು ದಿನವೇ ಮಧ್ಯಾಹ್ನ ನಾನು ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಸೊ ಶ್ರೀರಂಗಪಟ್ಟಣದಲ್ಲಿ ನಾನು ಹೊರಟೆ. ಪಾಪು ನೋಡ್ತಿರ್ಬೋದು ಅಕ್ಕನ ಜೊತೆ ಮಾತ್ರ ಹೋಗ್ತಿದ್ದೆ, ಯಾರ ಜೊತೆನೂ ಹೋಗಿರಲಿಲ್ಲ ಊರಲ್ಲೂ ಅಷ್ಟೇ, ನನ್ನ ಗಂಡನ ಮನೇಲೂ ಕೂಡ ಯಾರ ಜೊತೆನೂ ಹೋಗ್ತಿರ್ಲಿಲ್ಲ. ಇಲ್ಲೂ ಅಷ್ಟೇ, ನಮ್ಮ ಪಪ್ಪ ಹಾಗೆ ನಮ್ಮ ಚಿಕ್ಕಮ್ಮ ಇವ್ರುಗಳ ಜೊತೆನೂ ಯಾರ ಜೊತೆನೂ ಹೋಗ್ತಿರ್ಲಿಲ್ಲ, ನಮ್ಮ ಅಕ್ಕನ ಜೊತೆ ಮಾತ್ರ ಹೋಗ್ತಾ ಇದ್ದ. ಅವಳ ಜೊತೆ ಅಷ್ಟೇ, ಯಾವಾಗ ಹೋದ್ರೂ ಕೂಡ ಅವಳ ಜೊತೆ ಹೋಗ್ತಾನೆ, ಬಟ್ ಬೇರೆ ಯಾರ ಜೊತೆನೂ ಹೋಗಲ್ಲ. ಅದು ಬಿಟ್ಟರೆ ನಮ್ಮ ಅಕ್ಕನ ಮಗಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ. ಪ್ರೋಗ್ರಾಮ್ ನೋಡ್ತಿರ್ಬೋದು, ಶ್ರೀರಂಗಪಟ್ಟಣ ಟೆಂಪಲ್ ಇದೆಯಲ್ವಾ, ಆ ಮುಂದೆಗಡೆ ಗ್ರೌಂಡ್ ಏನಿದೆ ಅಲ್ಲಿ ಪ್ರೋಗ್ರಾಮ್ ನಡೆದಿದ್ದು, ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು. ಪ್ರೋಗ್ರಾಮ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಏನು ಅಂತಂದರೆ 5 o'clock ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ ಅಂತಂದಿದ್ರು, ಬಟ್ 7 ಆದರೂ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಲಿಲ್ಲ. ಯಾಕೆ ಅಂದರೆ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ರಲ್ಲ, ಯಾವ ಗೆಸ್ಟ್ ಕೂಡ ಬಂದಿರಲಿಲ್ಲ. ಅಂದರೆ ಮಾಜಿ MLA ಹಾಗೆ ಈಗ ಪ್ರೆಸೆಂಟ್ MLA ಇದ್ದಾರೆ ಅವರು, ಇವ್ರನ್ನೆಲ್ಲ ಇನ್ವೈಟ್ ಮಾಡಿದರು, ಬಟ್ ಅವ್ರು ಯಾರು ಬಂದಿರಲಿಲ್ಲ. ಆ ಕಾರಣಗಳಿಂದ ಸ್ವಲ್ಪ ಲೇಟಾಗಿಯೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳು ಕೂಡ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ, ಯಾವ ಪೇರೆಂಟ್ಸ್ ಯಾರು ರೆಡಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಕೂಲಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರದ್ದೇ ಎಲ್ಲ ಡ್ರೆಸ್ಸು, ನಮ್ದು ಏನಿದ್ರು ಅಮೌಂಟ್ ಪೇ ಮಾಡೋದಷ್ಟೇ ಇತ್ತು. ಆದ್ದರಿಂದ ನಮಗೊಂದು ಸ್ವಲ್ಪ ಫ್ರೀ ಆಗಿದ್ದು, ಮಕ್ಕಳನ್ನ ಅವರೇ ಪಾರ್ಲರ್ ಅವ್ರಿಗೆಲ್ಲ ಹೇಳ್ಕೊಂಡಿದ್ರು, ಅವರೇ ಮೇಕಪ್ ಮಾಡಿಕೊಂಡು ಅವರೇ ಡ್ರೆಸ್ ಎಲ್ಲ ಮಾಡಿದರು ಮಕ್ಕಳುಗಳಿಗೆ, ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಈಗ ಫೈನಲಿ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗ್ತಾ ಇದೆ, ಆಗಿದೆ ಆಲ್ರೆಡಿ. ಇದು ನಮ್ಮ ಅಕ್ಕನ ಮಗಳು ಡ್ಯಾನ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಅವಳು 2 ಡ್ಯಾನ್ಸಿಗೆ ಸೇರಿದ್ಲು, ಆ 2 ಡ್ಯಾನ್ಸಲ್ಲಿ ನನಗೆ ಈ ಡ್ಯಾನ್ಸು ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂದು ಸ್ವಲ್ಪ ಹಿಂದಿ ಹಾಡುಗಳನ್ನೇ ಇವರು ಚೂಸ್ ಮಾಡಿದರು, ನನಗೆ ಇದ್ರ ಬದಲು ಒಂದು ಸ್ವಲ್ಪ ಕನ್ನಡ ಹಾಡುಗಳನ್ನ ಸ್ವಲ್ಪ ಚೂಸ್ ಮಾಡಿದ್ರಿ, ಒಂಥರ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ದೇವಸ್ಥಾನದ ಗ್ರೌಂಡಲ್ಲಿ ಮಾಡಿದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ನಾನು ಇದ್ರ ಮ್ಯೂಸಿಕ್ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಅದರಿಂದ ನಾನು ಮ್ಯೂಸಿಕ್ನ ಹಾಕೋಕ್ಕಾಗಲ್ಲ. ಹಾಗೆ ವಿಡಿಯೋ
ವಿಡಿಯೋ ಜೊತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಡ್ಯಾನ್ಸ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಇದು ಈ ಡ್ಯಾನ್ಸ್ ಬಂದು ಅಪ್ಪು ಸರ್ಗೆ ಟ್ರಿಬ್ಯೂಟ್ ಅಂತ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿ ಒಂದು ಸ್ಟೆಪ್ಪು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಲೈವಾಗಿ ನೋಡಿದ್ರೆ ಮಾತ್ರ ಅಷ್ಟು ಚೆನ್ನಾಗಿ ಅರ್ಥ ಆಗೋದು. ಹಾಗೆ ನೋಡ್ತಾ ಇರ್ಬೋದು ಎಲ್ಲರೂ ಫ್ಲ್ಯಾಶ್ ಲೈಟಿಂದ ಹೇಗೆ ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು. ನನಗಂತೂ ಅಪ್ಪು ಸರ್ ಅಂದರೆ ತುಂಬಾ ಇಷ್ಟ. ಅವರು ಎಕ್ಸ್ಪೈರ್ ಆಗಿ 3 ಡೇಸ್ಗೆ ನನ್ನ ಮಗ ಹುಟ್ಟಿದ್ದಾನೆ. ನನಗೇನು ಬ್ಲೆಸ್ ಅಂತಂದರೆ ಅದೇ ರೀತಿ ಅವ್ರ ಬುದ್ಧಿನೇ ಎಲ್ಲ ಬರಲಿ ನನ್ನ ಮಗನಿಗೂ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಅವ್ರ ಥರನೇ ಅವ್ರಿಗೆ ಹೇಗೆ ಅಡ್ಡೆಸ್ರು ಅಪ್ಪು ಅಂತ ಎಲ್ಲ ಇಟ್ಟಿದ್ದಾರೆ, ಅದೇ ರೀತಿ ನನ್ನ ಮಗಂಗೂ ಕೂಡ ಅಡ್ಡೆಸ್ರು ನಾನು ಅಪ್ಪು ಅಂತಲೇ ಇಟ್ಟಿದ್ದೀನಿ. ಅವರಷ್ಟು ಮಾಡೋಕ್ಕಾಗಲಿಲ್ಲ ಅಂದರೂ ನನ್ನ ಮಗ ಅದರಲ್ಲಿ 1-2% ಬಂದ್ರೂ ನನಗೆ ಎಷ್ಟೋ ಖುಷಿಯಾಗುತ್ತೆ. ಅದಲ್ಲದೆ ಹೇಳಬೇಕಂತಂದರೆ ನಮ್ಮ ಮನೇಲಿ ಅಪ್ಪು ಸರ್ ಫ್ಯಾನ್ ತುಂಬಾ ಇದ್ದೀವಿ. ಯಾಕಂದರೆ ಪ್ರತಿಯೊಬ್ಬರೂ ನಾವು ಅಪ್ಪು ಸರ್ನ ಫ್ಯಾನ್ ಅಂತಲೇ ಹೇಳ್ಬೋದು. ನನ್ನ ಕಸಿನ್ಸ್ ಆಗಲಿ, ನನ್ನ ಅಕ್ಕ, ಪ್ರತಿಯೊಬ್ಬರು ಅಪ್ಪು 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 ಅಂತ ತುಂಬಾ ಇಷ್ಟಪಡ್ತೀವಿ. ಈ ಡ್ಯಾನ್ಸ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಹೇಗಾಗ್ತಿತ್ತು ಅಂದರೆ ಸೀರಿಯಸ್ಲಿ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು. ಅಷ್ಟು ಮಟ್ಟಿಗೆ ಅವರು ನೆನಪಾಗ್ತಾರೆ. ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಅನ್ನೋ ವ್ಯಕ್ತಿ ಅಂದರೆ ಸತ್ತಿರೋ ವ್ಯಕ್ತಿ ಮರೆಯೋಕ್ಕಾಗಲ್ಲ ಅನ್ನೋರಾದರೆ ಅಪ್ಪು ಸರ್ ಒಬ್ಬರು, ಅದ್ರ ಜೊತೆಗೆ ನಮ್ಮ ಅಮ್ಮ ಕೂಡ ಒಬ್ಬರು. ಹಾಗೆ ಈ ಡ್ಯಾನ್ಸ್ ಬಂದು ನನ್ನ ಅಕ್ಕನ ಮಗಳು ಸೆಕೆಂಡ್ ಡ್ಯಾನ್ಸ್ ಆಗಿತ್ತು. ತಕ್ಷಣ ರೆಡಿ ಮಾಡ್ತಾಯಿದ್ರು. ತಕ್ಷಣ ಬ್ಯಾಕ್ ಟು ಬ್ಯಾಕ್ ಡ್ಯಾನ್ಸ್ ಇದ್ದಿದ್ದರಿಂದ ಅವಳಿಗೆ ಕರೆಕ್ಟಾಗಿ ರೆಡಿನೇ ಮಾಡಿರಲಿಲ್ಲ. ಹೇರ್ ಬ್ಯಾಂಡ್ ಎಲ್ಲಿಗೋ ಹಾಕಿದ್ರು, ಸ್ಲೀವ್ಸ್ನ ಹಾಕೇ ಇಲ್ಲ, ಹಾಗೆ ಡ್ರೆಸ್ ಹಾಕಲ್ಸಿದ್ದಾರೆ. ಯಾಕೆ ಅಷ್ಟು ಅರ್ಜೆಂಟಲ್ಲಿ ಆ ಥರ ಡ್ರೆಸ್ನ ಹಾಕಲ್ಸಿದಾರಲ್ಲ ಅಂತ ಒಂದು ಕಡೆ ಬೇಜಾರಾಯಿತು. ಏನು ಈ ಥರ ಡ್ರೆಸ್ ಹಾಕಿದ್ದಾರೆ ಅಂತ ಅಂದ್ಕೊಂಡು ನೀಟಾಗಿ ಡ್ರೆಸ್ಸೇ ಹಾಕಿಲ್ಲ. ಅವಳೊಬ್ಳಿಗೆ ಅಂತ ಅಲ್ಲ, ಸುಮಾರು ಒಂದು 4-5 ಜನ ಮಕ್ಕಳಿಗೆ ಅದೇ ರೀತಿ ಮಾಡಿದ್ರು. ಆದರೆ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿದೆ, ಆದರೆ ನೀಟಾಗಿ ರೆಡಿ ಮಾಡಿರಲಿಲ್ಲ ಈ ಡ್ಯಾನ್ಸ್ಗೆ. ಅದೊಂದೇ ಬೇಜಾರಾಗಿದ್ದು. ಅಷ್ಟೆಲ್ಲ ಕೊಟ್ಬಿಟ್ಟು ನಾವು ಮಕ್ಕಳು ಖುಷಿ, ಇನ್ನೊಂದೇನು ಅಂತಂದರೆ ಆ ಖುಷಿ ಮುಂದೆ ಅದೆಲ್ಲ ಏನೂ ಇಲ್ಲ ಅಂತ ಅನಿಸ್ಬಿಡ್ತು. ಅದು ಎಕ್ಸ್ಟ್ರಾ ಸ್ಲೀವ್ ಇದ್ದಿದ್ದರಿಂದ ಓಕೆ, ಇಲ್ಲ ಅಂತಂದಿದ್ದರೆ ಅದು ತುಂಬ ಅಕ್ವರ್ಡಾಗಿ ಕಾಣ್ತಿತ್ತು. ನೋಡಿ, ನಾನು ಹೇಳೋದನ್ನೆಲ್ಲ ಟೆಂಪಲ್ ಮುಂದೆನೇ ಪ್ರೋಗ್ರಾಮ್ ನಡೀತಿತ್ತು ಅಂತ ಅಂದ್ಕೊಂಡು, ಶ್ರೀರಂಗಪಟ್ಟಣ ದೇವಸ್ಥಾನದ ಮುಂದೆನೇ ಅದ್ರ ಪಕ್ಕದ ಗ್ರೌಂಡಲ್ಲೇ ಪ್ರೋಗ್ರಾಮ್ ನಡೀತಿತ್ತು. ಪಾಪು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಇವಳೇ ನನ್ನ ಅಕ್ಕನ ಮಗಳು, ಇವಳು ಸಿರಿಯಮ್ಮ ಅಂತ ಅಂದ್ಕೊಂಡು ನಾವು ಯಾವಾಗಲೂ ಸಿರಿಯಮ್ಮ ಸಿರಿಯಮ್ಮ ಅಂತಲೇ ಕರೆಯೋದು ಇವಳಿಗೆ. ಸೊ ಪಾಪು ಅಂತ ತುಂಬ ಎಂಜಾಯ್ ಮಾಡ್ದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಕಾಣ್ತೀರಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.